ಹದಿನಾರನೇ ಸುತ್ತು ಎಣಿಕೆ ಪೂರ್ಣಗೊಂಡಾಗ ಸಾಧಾರಣ 14,000 ಮತಗಳ ಅಂತರದಿಂದ ನಾನು ಮುಂದಿದ್ದೇನೆ ಅಂತ ಮಾಹಿತಿ ಬಂದಿದೆ. ಈಗಾಗಲೇ ನಾನು ಕೌಂಟಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೇನೆ. ಈ ನಿಜವಾಗಿ ನಾನು ಜಯಗಳಿಸ್ತೇನೆ. ಈ ಜಯ ನನ್ನ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಎಲ್ಲ ಕ್ಷೇತ್ರದ ಜನರಿಗೆ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ಎರಡನೇ ಬಾರಿಗೆ ನಾನು ಈ ಸಲ ಏನು ಪ್ರಥಮ ಬಾರಿಗೆ ಮಾಡಿದ ಅಭಿವೃದ್ಧಿ ಇದೆ ಅದೇ ನನಗೆ ಶ್ರೀರಕ್ಷೆ ಆಯಿತು, ಅದೇ ನನಗೆ ಪೂರಕವಾಯಿತು ನಾನು ಜಯಗಳಿಸಲಿಕ್ಕೆ. ಆದ್ದರಿಂದ ಎಲ್ಲಿ ಹೋದರೂ ನಮಗೆ ಒಳ್ಳೆಯ ಸ್ಪಂದನ ಸಿಗ್ತಾ ಇತ್ತು. ನಾನು ಅಭಿವೃದ್ಧಿ ಮಾಡಿದ್ದೇನೆ ಇಡೀ ಕ್ಷೇತ್ರವನ್ನು. ಅಭಿವೃದ್ಧಿ ನನಗೆ ಜಯದ ಬಾಗಿಲನ್ನು ತೆರೆಯಿತು. ಸರ್ಕಾರ ಬರುವಂಥ ಸ್ವಲ್ಪ ಹಿನ್ನಡೆ ಆಗಿದೆ, ಇಲ್ಲ ಅಂತಿಲ್ಲ. ಸರ್ಕಾರ ಬಂದಿದ್ದರೆ ನಮಗೆ ಬಹಳ ಒಳ್ಳೆಯದಿತ್ತು ಕೆಲಸ ಮಾಡಲಿಕ್ಕೆ. ನೋಡುವ ನಮ್ಮ ಮೇಲಿನ ಇರುವವರು ಇನ್ನು ಕಡೆಗಳಿಗೆಯಲ್ಲಿ ಏನಾಗ್ತದೆ ಅಂತ ನೋಡಬೇಕಾಗಿದೆ. ಗ್ಯಾರಂಟಿಗಳೇನಾದರೂ ಎಫೆಕ್ಟ್ ಆಗಿರ್ಬೋದು, ಕೆಲವರು ಅದನ್ನು ನಂಬಿರ್ಬೋದು, ಸುಳ್ಳನ್ನು ನಂಬಿರ್ಬೋದು ಸತ್ಯ ಅಂತ.